ಹಾಯ್ ಎಲ್ಲರಿಗೂ ನಮಸ್ಕಾರ, ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ ಗುರು. ಇದು ಡೇ ಒನ್ ಆಫ್ ಪಾರ್ಟ್ ಟು. ಪಾರ್ಟ್ ಒನ್ ಬಂದು ಹಳೆಬೀಡು ಇತ್ತು, ಪಾರ್ಟ್ ಟು ಬಂದು ಹಳೆಬೀಡುವಿಂದ ಹೊರನಾಡು. ಇವಾಗ ಬೇಲೂರು ನೋಡಿಕೊಂಡು ಆಮೇಲೆ ಹೊರನಾಡಿಗೆ ಹೋಗ್ತೀವಿ. ಹಳೆಬೀಡುವಿಂದ ಬೇಲೂರ್ಗೆ ಆಲ್ಮೋಸ್ಟ್ ಒಂದು 12-15 ಕಿಲೋಮೀಟರ್ಸ್ ಇರ್ಬೋದು. ನಿಮಗೆ ಬೇಲೂರಿಗೆ ಹೋಗಿ ಸಿಗೋಣ. ಮುಂದೆ ಕಾಣಿಸ್ತೈತಲ್ಲ, ಇದೇ ಶ್ರೀ ಚೆನ್ನಕೇಶ್ವರ ದೇವಸ್ಥಾನ ಗೋಪುರ. ಈ ದೇವಸ್ಥಾನ ಬಂದು ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ. ಈ ದೇವಸ್ಥಾನ ನೋಡ್ತಾ ಇದ್ರೆ ಫ್ರಂಟ್ ವ್ಯೂ ಇಂದ ಸೇಮ್ ಹಳೆಬೀಡು ಕಾಣಿಸಂಗೆ ಕಾಣಿಸ್ತೈತೆ. ನೀವು ನೋಡ್ಬೋದು, ಸೇಮ್ ಹಳೆಬೀಡು ಇದ್ದಂಗೆ ಐತೆ ನೋಡೋಕ್ಕೆಲ್ಲ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹಂಗೆ ಐತೆ ನೋಡಕ್ಕ. ಇನ್ನೂ ಸುತ್ತು ನೋಡೋಣ ಹಿಂಗೆ ಹಂಗೆಲ್ಲ ಐತೆ ಅಂತ. ಅಂತೆ ಇದ್ರಾಗ ಏನೈತೆ ಅಂತ ಗೊತ್ತಿಲ್ಲ. ನಾನು ಈ ದೇವಸ್ಥಾನಕ್ಕೆ ಒಂಥರ ಅನ್ಪ್ಲ್ಯಾನಡ್ ಆಗಿ ಬಂದಿರೋದು. ಪ್ಲ್ಯಾನೇ ಇದ್ದಿಲ್ಲ ಈ ದೇವಸ್ಥಾನಕ್ಕೆ ಬರಬೇಕು ಅಂತ. ನನ್ನ ಫ್ರೆಂಡ್ ಕರ್ಕ ಬಂದಿದ್ದು, ಬಾಗುರು ಹೆಂಗಿದ್ರೂ ಹೋಗೋದಾರೇನಾಗೆ ಐತೆ ಈ ದೇವಸ್ಥಾನ. ಬೇಲೂರು ಶ್ರೀ ಚೆನ್ನಕೇಶ್ವರ ದೇವಸ್ಥಾನ ಇದು. ಇದನ್ನು ಕೇಶವ ದೇವಸ್ಥಾನ ಅಂತ ಕೂಡ ಕರೀತಾರೆ. ಅದರಿಂದ ಈ ದೇವಸ್ಥಾನದ ಬಗ್ಗೆ ನನಗೇನು ಗೊತ್ತಿಲ್ಲ, ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಈ ದೇವಸ್ಥಾನ ಬಂದು 12th century ಕಟ್ಟಿರೋದು, ಅಂದರೆ 12ನೇ ಶತಮಾನದಲ್ಲಿ ಕಟ್ಟಿರೋದು. ಈ ದೇವಸ್ಥಾನ ಕಟ್ಟಕ್ಕೆ ಒಟ್ಟು 103 ವರ್ಷ ಕಾಲ ಹಿಡಿತು. ಅಂದರೆ ಈ ಫುಲ್ಲು ದೇವಸ್ಥಾನ ಎಲ್ಲ ಕಟ್ಟಕ್ಕೆ 103 years ಇವರು ಟೈಮ್ ತೊಗೊಂಡವ್ರೆ ಕಟ್ಟಕ್ಕೆ. ಅಷ್ಟು ವರ್ಷಗಳಾಗೈತೆ ಗುರು, ಅಂದರೆ 100 ವರ್ಷಗಳ ಮೇಲೆ. ಇಲ್ಲಿ ಒಂದೊಂದು ದೇವಸ್ಥಾನ ಒಂದೊಂದು ಅದ್ಭುತ ಗುರು ನೋಡಕ್ಕೆ. ಬಾಕ್ಲೆಲ್ಲ ಓಪನ್ ಮಾಡಿಲ್ಲ, ಏನಂದು ಗೊತ್ತಿಲ್ಲ, ಎಲ್ಲ ಬಾಕ್ಲು ಮುಚ್ಚವ್ರೆ. ನೋಡೋಣ, ಅಲ್ಲಿ ಯಾವುದೋ ಒಂದು ಮೇಯ್ನ್ ದೇವಸ್ಥಾನ ತೆಗ್ದವ್ರೆ, ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ. ಆದರೆ ಅಲ್ಲಿ ಹೋಗಿ ಫಸ್ಟು ಬರೋಣ. ಇವ್ರಿಗೆ ಯಾಕೆ 103 years ಹಿಡೀತು ಈ ದೇವಸ್ಥಾನ ಕಂಪ್ಲೀಟ್ ಮಾಡೋಕೆ ಅಂದರೆ, ಇಲ್ಲಿ ಮುಂದೆ ನೋಡೋ ಅಷ್ಟರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಯಾಕಂತ ನೋಡಿ, ಹೆಂಗೈತೆ ಶೇಪ್ಸ್ ಅಂದರೆ, ಇವ್ರು ಏನು ಕೆತ್ತನೆ ಮಾಡೋರಲ್ಲ, ಸಾಕಾದಾಗೈತೆ ನೋಡೋಕೆ. ಎಲ್ಲಿ ಒಂದು ಹತ್ರ ಒಂದು ಮಿಸ್ಟೇಕ್ ಇಲ್ಲ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡವ್ರೆ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ನನಗೇನು ಗೊತ್ತೋ ಅಷ್ಟು ಹೇಳಿರ್ತೀನಿ. ಮಿಕ್ಕಿರೋದು ಕೆಳಗಡೆ ಡಿಸ್ಕ್ರಿಪ್ಷನಾಗ ಒಂದು ಆರ್ಟಿಕಲ್ ಥರ ಬರೆದಿರ್ತೀನಿ, ಅದ್ರಾಗ ತಿಳ್ಕೊಂಡು ಓದಿ. ನಾನು ಗೂಗಲಾಗಿ ನೋಡು ಹೇಳ್ತೀನಿ, ಯಾಕಂದರೆ ನಾನು ಹೇಳಿದ್ನಲ್ಲ ಈ ದೇವಸ್ಥಾನ ಅನ್ಪ್ಲ್ಯಾನಡಾಗಿ ಬಂದಿದ್ದೀನಿ. ಇದು ಬಂದು ಮೇಯ್ನ್ ಟೆಂಪಲ್ಲು. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಕಾಣಿಸೋದೆ ನಮ್ಗೆ ಈ ದೇವಸ್ಥಾನ, ಚೆನ್ನಕೇಶ್ವರ ದೇವಸ್ಥಾನ ಇದು. ನೋಡಿ ಉಂಡಿ ಕಪ್ಪ ಅಂತ ಸಾಕಾದಾಗೈತೆ ಒಳಗಡೆ ನೋಡಕ್ಕೆ. ಮಾಡಬಾರ್ದು ದೇವ್ರನ್ನೆಲ್ಲ. ನಮ್ದು
ಬೇಲೂರ್ ಎಲ್ಲ ಮುಗಿತು ನೋಡಿದ್ದು ಬೇಲೂರ್ ಚನ್ನಕೇಶ್ವರ ದೇವಸ್ಥಾನ ಎಲ್ಲ ನೋಡ್ಕೊಂಡು ನೀವು ನೋಡಿದ್ರಲ್ಲ ಬೇಲೂರು ಶ್ರೀ ಚನ್ನಕೇಶ್ವರ ದೇವಸ್ಥಾನ ಅಂದ್ರೆ ನನ್ಗೆ ಎಷ್ಟು ಗೊತ್ತಿರುತ್ತೋ ಅಂದ್ರೆ ನನ್ಗೆ ಎಷ್ಟು ಗೊತ್ತಾಯ್ತೋ ಅಷ್ಟು ಹೇಳಿದೀನಿ. ಮಿಕ್ಕಿರೋದು ಡಿಸ್ಕ್ರಿಪ್ಷನ್ ಆಗಿ ಹಾಕಿರ್ತೀನಿ, ಒಂಥರ ಆರ್ಟಿಕಲ್ ತರ ಅಲ್ಲಿ ಹೋಗಿ ಓದ್ಕೊಳ್ಳಿ. ಈ ಹೊರನಾಡು ಅನ್ನೋ ಹೆಸರಾಗೆ ಒಂಥರ ಮಲೆನಾಡು ತರ ಐತೆ ಹೆಸರು ಕೇಳಕ್ಕ. ಅಂದ್ರೆ ಈ ಹೊರನಾಡು ನಾನು ಯಾವತ್ತೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೊರನಾಡು ಹಳೇಬೀಡು ಬೇಲೂರು ಸಕಲೇಶ್ಪುರ ಬಿಟ್ಟು ಇನ್ನೆಲ್ಲ ಓಡಾಡಿದ್ದೀನಿ. ಸಕಲೇಶ್ಪುರ ಬಂದಿದ್ದೀನಿ ಊರ ಮೇಲೆ, ಅಲ್ಲಿರೋ ಪ್ಲೇಸಸ್ ನೋಡಿಲ್ಲ ಈ ಸರಿ, ಅದನ್ನು ನೋಡ್ಬೇಕು ಅನ್ಕೊಂಡಿದ್ದೀನಿ. ಹೊರನಾಡ್ಗೆ ಹೋಗೋಣ ಫಸ್ಟು, ಹೆಂಗೈತೆ ರೂಟ್ಸೇ ಸಕ್ಕದಾಗೈತೆ ಅಂತ ನನ್ನ ಫ್ರೆಂಡು ಬರೀ ಘಾಟ್ ಸೆಕ್ಷನ್ ಅಂತ ನೋಡೋಣ. ಬರೀ ಸೀನರಿಗರು ಎಲ್ಲೂ ಇಷ್ಟು ಒಂದು ಗಿಡ ಮರ ಎಲ್ಲೂ ಒಂಗಿಲ್ಲ, ಸೀನರಿ ಮಾತ್ರ ನೋಡೋಕೆ ಸಾಕಾದಾಗೈತೆ. ಮುಂದೆ ನೀವು ನೋಡ್ತಾ ಇರ್ತೀರ ಹಿಂಗೆಲ್ಲ ಐತೆ ಸೀನರಿ ಅಂತ. ಗುರು ಇಲ್ಲಿಂದನೇ ಘಾಟ್ ಸೆಕ್ಷನ್ ಶುರು. ಗುರು ಹೊರನಾಡಕ್ಕೆ ಬಂದು ಯಾವ ದೇವಸ್ಥಾನ ಇರೋದು ಅಂತ ನಿಮ್ಗೆ ಡೌಟ್ ಇದ್ದರೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಅಕಸ್ಮಾತ್ ಯಾರನ್ನ ಹೊಸಬ್ರು ನೋಡ್ತಾ ಇದ್ರೆ ಹೊರನಾಡ ಬಗ್ಗೆ ಗೊತ್ತಿರಲ್ಲ, ಆ ದೇವಸ್ಥಾನ ಬಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನೀವು ಅಕ್ಕಿ ದಾನ ಮಾಡಿದ್ರೆ ಜಾಸ್ತಿ ಒಳ್ಳೇದಂತೆ, ಯಾಕಂದರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಲ್ಲ, ಅನ್ನ ಅಂದರೆ ಅಕ್ಕಿ ದಾನ ಮಾಡಿದ್ರೆ ನಿಮ್ಗೆ ಜಾಸ್ತಿ ಒಳ್ಳೇದಂತಾರೆ. ನನಗೂ ಗೊತ್ತಿರಲ್ಲ, ಅಲ್ಲಿ ಹೋಗಿ ತಿಳ್ಕೊಳ್ಳೋಣ, ಆದರೆ ತಿಳ್ಕೊತೀನಿ. ಯಾರನ್ನ ಗೈಡ್ ಬೇಕು ಗುರು, ಇನ್ನೊಂದು ಹೇಳೋದು ಮರ್ತು ಹೋದೆ, ಬೇಲೂರಾಗ ಗೈಡ್ ಇದ್ದರು ಅದೆಲ್ಲ ಒಂದು 2 hours ಆಗುತ್ತೆ ಅಂದರು, ಅದರಿಂದ ನಾನು ಗೈಡ್ ಏನು ಬೇಡ, ನಾವೆಲ್ಲ ಒಂದು 20 minutes ನೋಡ್ಕೊಂಡು ಹೋಗ್ತೀವಿ ಅಂತ. ನೆಕ್ಸ್ಟ್ ಟೈಮ್ ಹೋದರೆ ಗೈಡು ಅಲ್ಲಿ ನೋಡೋಣ, ಗೈಡ್ನ ಕೇಳೋಣ. ನೀವು ಅಷ್ಟೇ ಬೇಲೂರು ಮತ್ತು ಹಳೇಬೀಡು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಗೈಡ್ ಅಂತ ಇರ್ತಾರೆ, ಇಷ್ಟು ಅಮೌಂಟ್ ಅಂತ ಒಂದು ಫಿಕ್ಸ್ ಇರುತ್ತೆ, ಅಷ್ಟು ಅಮೌಂಟ್ ಕೊಟ್ಟರೆ ನಾವು ಅಲ್ಲಿ ಅವ್ರು ಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ದೇವಸ್ಥಾನ ಫಸ್ಟಿಂದ ಲಾಸ್ಟ್ವರೆಗೂ, ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನನ್ನ ಹತ್ರ ಟೈಮ್ ಇದ್ದಿಲ್ಲ, ಅದರಿಂದ ಗೈಡ್ ನಾನು ಕರ್ಕೊಂಡೆಲ್ಲ ಎಕ್ಸ್ಪ್ಲನೇಷನ್ ಬೇಡ, ನಾನು ಗೊತ್ತಿರೋಷ್ಟು ಹೇಳೋಣ. ನಾನು ಯಾವಾಗನ ಬರ್ತೀನಲ್ಲ ನೆಕ್ಸ್ಟು, ಬಂದೇ ಬರ್ತೀನಿ ಇನ್ನೊಂದ್ಸರಿ, ಆವಾಗ ಗೈಡ್ನ ಕರ್ಕೊಂಡು ಫುಲ್ ಇನ್ಫಾರ್ಮೇಷನ್ ಎಲ್ಲ ಕೇಳ್ತೀನಿ. ಮುಂದೆ ಕಾಣಿಸ್ತೈತಲ್ಲ ಗುರು, ಅದೇ ನಮ್ಮ ಚಾರ್ಮಡಿ ಘಾಟು, ಧರ್ಮಸ್ಥಳಕ್ಕೆ ಹೋಗೋ ದಾರಿ ಕೂಡ ಅದೇ. ನಾವು ಸ್ಟ್ರೈಟಾಗಿ ಹೋಗಿದ್ದೀವಿ ಅಂದರೆ ಚಾರ್ಮಡಿ ಘಾಟ್ಗೆ ಹೋಗಿ ಉಜಿರೆಗೆ ಹೋಗಿ ಧರ್ಮಸ್ಥಳ ರೀಚ್ ಆಗ್ತೀವಿ. ಮುಂದೆ ಹೋಗಿ ಒಂದು ಹತ್ರ ರೈಟ್ ಎತ್ಕೊಂಡಿದ್ದೀವಿ ಅಂದರೆ ಡೈರೆಕ್ಟ್ ಹೊರನಾಡು ಹೋಗ್ತೀವಿ, ಆದರೆ ನೋಡಿಸ್ತೀನಿ ಅಲ್ಲಿ ದಾರಿ ಹೆಂಗೆ ಹೋಗಬೇಕು ಅಂತ. ಇಲ್ಲಿಂದ ನೋಡೋಕ್ಕೆ ಸಖತ್ತಾಗೈತೆ ಗುರು ಚಾರ್ಮಡಿ ಘಾಟಿ, ನಾವು ರಿಯಲಾಗಿ ನೋಡೋಕ್ಕೆ ಹೆಂಗೈತೆ ವೆಯ್ಟ್ ಮಾಡ್ತಾ ಇದ್ದೀನಿ ಗುರು, ಯಾವಾಗ ಹೊರನಾಡು ಮುಗಿಸ್ಕೊಂಡು ಚಾರ್ಮಡಿ ಘಾಟ್ ಎಲ್ಲ ನೋಡ್ತೀನಿ ಅಂತ. ಇದೇ ಊರು ಗುರು, ಈ ಊರಾಗ ಸ್ಟ್ರೈಟಾಗಿ ಹೋಗಿದ್ದೀವಿ ಅಂದರೆ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ರೈಟ್ ಎತ್ಕೊಂಡಿದ್ವಿ ಅಂದರೆ ಹೊರನಾಡಿಗೆ ಹೋಗ್ತೀವಿ ಗುರು. ನೀವು ಅಷ್ಟೇ ಯಾರನ್ನ ಹೊರನಾಡ್ಗೆ ಹೋಗಂಗಿದ್ರೆ ಅಂದರೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಲ್ಲ, ಅದರಿಂದ ನೀವು ಅಕ್ಕಿ ದಾನ ಮಾಡಿದ್ರೆ ಜಾಸ್ತಿ ಒಳ್ಳೇದಂತೆ. ನನಗೆ ಹಿಂದೆ ಹೇಳಿದ್ರು ನಮ್ಮ ಲಗೇಜೇ ಜಾಸ್ತಿ ಐತೆ ಗುರು, ನಾವು ಎಲ್ಲಿ ಅಕ್ಕಿ ನಿಂತ್ಕೊಂಡು ಹೋಗೋದು, ಇನ್ನೊಂದ್ಸರಿ ಯಾವಾಗ ನಾವು ಹೋಗ್ತೀನಲ್ಲ ಅವಾಗ ದಾನ ಮಾಡೋಣ, ಮಾಡೇ ಮಾಡ್ಬೇಕು ದಾನ ಯಾಕಂದರೆ ಅಂಥ ದೇವಸ್ಥಾನಗಳಿಗೆ ಅಕ್ಕಿ ದಾನ ಮಾಡಿದ್ರೆ ನಮಗೂ ಒಳ್ಳೆಯದೆ. ಇವಾಗ ನನ್ನ ಹತ್ರ ಇಲ್ಲಿ ಅಕ್ಕಿ ಇಟ್ಕೊಳಕ್ಕೆ ಜಾಗ ಇಲ್ಲ, ಅಂದರೆ ಲಗೇಜ್ ನಮ್ಮದೇ ಜಾಸ್ತಿ ಐತೆ, ಅದರಿಂದ ಎಲ್ಲಿ ಇಟ್ಕೊಳೋದು ಅಂತ ಹಂಗೆ ದೇವ್ರನ್ನ ಕೈ ಮುಕ್ಕೊಂಡು ಬರೋಣ, ಇನ್ನೊಂದ್ಸರಿ ಯಾವಾಗ ನಾನು ದಾನ ಮಾಡ್ತೀನಿ. ನನ್ನ ಫ್ರೆಂಡ್ ಹಿಂದೆ ಕೂತ್ಕೊಂಡು, ಗುರು ಇದು ಭಯಂಕರ ಘಾಟ್ ಸೆಕ್ಷನ್ ಗುರು, ನೀನು ಓಡ್ಸ ಅಷ್ಟರಲ್ಲಿ ಕೈ ಕಾಲೆಲ್ಲ ನೋವು ಬಂದುಬಿಡ್ತೈತಾನೆ ಅಂತವನೆ. ನೋಡೋಣ, ನಾನು ಈ ಹೊರನಾಡು ಮುಗಿಸ್ಕೊಂಡು ನೆಕ್ಸ್ಟು ಚಾರ್ಮಡಿ ಘಾಟು ಧರ್ಮಸ್ಥಳ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಇವತ್ತು ಮಾತ್ರ ಭಯಂಕರ ಘಾಟ್ ಸೆಕ್ಷನ್ ಗುರು, ಡೇ ಒನ್ನಾಗ ಇಲ್ಲಾಂದರೂ ಒಂದು 500 kilometers ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಹೋಗಿ ಧರ್ಮಸ್ಥಳದಾಗ ಸ್ಟೇ ಮಾಡಬೇಕು ಅಂತ. ನೋಡೋಣ ದೇವ್ರ ಅವರೇ ಗುರು, ಎಲ್ಲದಕ್ಕೂ ನಾನು ಹಂಗೆ ಅನ್ಕೊಳೋದು, ದೇವ್ರ ಅವರೇ ದಾರಿ ಹೆಂಗೆ ನೋಡ್ತಾರೆ ಹಂಗೆ ಹೋಗೋಣ ಅಂತ. ಗುರು ಮೇಯ್ನ್ ಘಾಟ್ ಸೆಕ್ಷನಾಗ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂದರೆ ಗಾಡಿಗಳನ್ನ ಬೀಟ್ ಹೊಡೆಯೋದು. ಈ ಕಡೆಯಿಂದ ಬೀಟ್ ಹೊಡಿಬೇಕಂದ್ರೆ ಆ ಕಡೆಯಿಂದ ಇನ್ನೊಂದು ಗಾಡಿ ಬರುತ್ತೆ ನೋಡಿ, ಈ ಓಮ್ನಿ ಕಾರ್ ಮತ್ತು ಆ ಲಾರಿನ ಬೀಟ್ ಹೊಡೆದ್ರೆ ಸಾಕು ಅನ್ಕೊತೀನಿ. ಮುಂದೆ ಇನ್ನೊಂದಷ್ಟು ಇರುತ್ತೆ, ಅದನ್ನು ಬೀಟ್ ಹೊಡೆದ್ರೆ ಇನ್ನು ಮುಂದೆ ಇನ್ನೊಂದಷ್ಟು. ಈ ಘಾಟ್ ಸೆಕ್ಷನ್ ಎಲ್ಲ ಹಿಂಗೈತೆ ಗುರು, ಅದರಿಂದ ನನ್ನ ಕಾಣಿಸ್ದಂಗೆ ಹೊರನಾಡು ಅಷ್ಟು ಫಾಸ್ಟಾಗಿ ರೀಚ್ ಆಗೋಕ್ಕಾಗಲ್ಲ. ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀನಿ ಅಂತ. ನಾನು ಮಾತ್ರ ಈ ಘಾಟ್ ಸೆಕ್ಷನ್ಗೂ ಸಹ ಒಂದು 70-75 ಹೊಡಿತಾ ಇದ್ದೀನಿ. ನಾನು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಂದರೆ ಸ್ವಲ್ಪ ಲೈಟಾಗಿ ಮಳೆ ಬರ್ಬೋದು, ಡ್ರಿಜಿಲ್ ಅನ್ನ ಆಗ್ಬೋದು ಅನ್ಕೊ ಬಂದೆ, ಆದರೆ ಇಲ್ಲಿ ನೋಡಿದ್ರೆ ಬಿಸಿಲು ಕಾಯ್ತೈತೆ. ಆದರೂ ಪರವಾಗಿಲ್ಲ, ಒಂಥರ ತಣ್ಣ ಗಾಳಿ ಬೀಸ್ತೈತೆ, ಗ್ರೀನರಿ ಮಾತ್ರ ಸಾಕಾದಾಗೈತೆ ಗುರು ನೋಡೋಕೆ. ಮುಂದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸೀನರಿ ಐತೆ ಅಂತ. ಇಲ್ಲಿ ಹೋಗ್ತಾ ಇದ್ರೆ ಒಂಥರ ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿ ಪೀಕ್ ಹೋಗೋ ಫೀಲ್ ಬರ್ತೈತೆ. ನಾನು ಲಾಸ್ಟ್ ಟೈಮು ಮುಳ್ಳಯ್ಯನಗಿರಿ ಪೀಕ್ ಹೋಗಿದ್ದೆ, ಸೇಮ್ ರೋಡ್ ಗುರು, ಸೇಮ್ ಒಂಥರ ಅಂದರೆ ಪ್ಲೇಸ್ ಎಲ್ಲ ಸೇಮ್, ನೋಡೋಕೆ ಹಂಗೆ ಐತೆ. ನಾನು ಸೇಮ್ ಫೀಲ್ ಬರ್ತೈತೆ, ಹೊರನಾಡ್ಗೆ ಹೋಗ್ತಾ ಇರೋ ಫೀಲ್ ಬರ್ತಾ ಇಲ್ಲ. ಮುಳ್ಳಯ್ಯನಗಿರಿ ಪೀಕ್ ಏನೋ ಹೋಗ್ತಾ ಇದ್ದೀನಿ ಏನೋ ಅನಿಸ್ತೈತೆ, ಹಂಗೈತೆ ಗುರು. ಇಲ್ಲಿ ಹೋಗ್ತಾ ಇರೋ ದಾರಿನೂ ಅಷ್ಟೇ, ಪಕ್ಕದಾಗ ಮರಗಳು, ವ್ಯೂ ಕೂಡ ಹಂಗೆ ಐತೆ ನೋಡೋಕೆ. ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ
ಮೊದಲ ಚುಂಬನ ನೆನಪಿದೆ ಮೊದಲ ಕನೆ. ಇನ್ನೊಂದು ಗುರು, ಇವತ್ತು ನನ್ನ ಫ್ರೆಂಡ್ಗೆ ಅದೆಷ್ಟು ಬೇದಿಗಳು ಓಡಿಸ್ತೀನೋ ಗೊತ್ತಿಲ್ಲ ಪಾಪ, ಅವ್ನು ಜಾಸ್ತಿ ಬಗ್ಸ್ಬೇಡ ಅಂದವನೆ. ನಾನು ಆಲ್ಮೋಸ್ಟ್ ಅವ್ನ ಚಪ್ಪಲಿ ಕೂಡ ಟಚ್ ಆಗೈತೆ ರೋಡ್ಗೆ, ಅಷ್ಟು ಬಗ್ಸಿದ್ದೀನಿ. ಅದೆಷ್ಟು ಭಯ ಬೀಳ್ತೇನೋ ಗೊತ್ತಿಲ್ಲ, ಆದರೆ ನನ್ನ ಹತ್ರ ಅವ್ನು ಹೇಳ್ಕೊತ ಇಲ್ಲ, ಸುಮ್ಮನೆ ಹಿಂದೆ ಗಟ್ಟಿಯಾಗಿ ಕುತ್ಕೊಂಡವನೆ. ನಾನು ಬಂದು ಕಾರ್ನರಿಂಗ್ ಜಾಸ್ತಿ ಮಾಡ್ತೀನಿ, ಒಂದು ಹತ್ರ ಏರ್ಪಿನ್ ಬೆಂಡು ಬಂದೈತೆ ಅಂದರೆ ಎಷ್ಟು ಆಗುತ್ತೋ ಅಷ್ಟು ಬಗ್ಸ್ತೀನಿ. ಅವ್ನ ಚಪ್ಪಲಿ ಕೂಡ ಟಚ್ ಆಗುತ್ತೆ ಅಷ್ಟು ಬಗ್ಸಿದ್ದೀನಿ. ಅವ್ನು ಎಷ್ಟು ಭಯ ಬೀಳ್ತಾನೋ ಗೊತ್ತಿಲ್ಲ. ಮೈನ್ ನನ್ನ ಜೊತೆ ಟ್ರಿಪ್ ಬರೋರು ಧೈರ್ಯ ಜಾಸ್ತಿ ಇರಬೇಕು, ಎಲ್ಲಿ ಗಾಡಿ ಬಗ್ಸ್ತೀನಿ ಭಯ ಎಲ್ಲ ಬೀಳೋಕ್ಕೆ ಹೋಗ್ಬಾರ್ದು, ಧೈರ್ಯ ಜಾಸ್ತಿ ಇರಬೇಕು. ನೈಟ್ ಡ್ರೈವ್ ಎಲ್ಲ ಮಾಡ್ತೀನಿ, ಕಾಡಾಗ ಒಬ್ಬೊಬ್ಬನೇ ಹೋಗ್ತಾ ಇರ್ತೀನಿ, ಹಂಗೆಲ್ಲ ಇಡ್ತಾ ಇದ್ದರು. ಇವನ್ನೇ ನಾನು ಫಸ್ಟು ಬರಬೇಕಂದ್ರೆ ಕೇಳ್ತೀನಿ, ನೋಡಿ ಹಿಂಗೆಲ್ಲ ಹೋಗ್ತೀನಿ ಬರ್ತೀಯ ಅಂತ, ಹಂಗೆ ಹೇಳ್ಬಿಟ್ಟೆ ಕರ್ಕೊಬರೋದು. ಯಾರು ಕೇಳಿದ್ರು ಅದರಿಂದ ಇವಾಗ ಹೇಳ್ತಾ ಇದ್ದೀನಿ, ಇವಾಗ ತಳಗೆ ಬಂತು, ಬರೋವಾಗ ಹೇಳ್ತಾ ಇರ್ತೀನಿ ಗುರು. ನನ್ನ ಇಲ್ಲಿ ಕಾಫಿ ಎಸ್ಟೇಟ್ಗಳು ನೋಡೋಕ್ಕೆ ಮಾತ್ರ ಸಾಕಾದಾಗೈತೆ ಗುರು, ಎಲ್ಲಿ ನೋಡಿದ್ರು ಕಾಫಿ ಎಸ್ಟೇಟು. ನಾನು ಲಾಸ್ಟ್ ಟೈಮ್ ಊಟಿಗೆ ಹೋಗಿದ್ರೆ ಬರೀ ಟೀ ಎಸ್ಟೇಟು, ಇಲ್ಲಿ ಬರೀ ಕಾಫಿ ಎಸ್ಟೇಟು. ನಾನು ಎಲ್ಲೆಲ್ಲೋ ಓಡಾಡಿದ್ದೀನಿ, ಎಷ್ಟೆಷ್ಟೋ ಘಾಟ್ ಸೆಕ್ಷನ್ ಹೋಗಿದ್ದೀನಿ, ಆದರೆ ಇಂಥ ಘಾಟ್ ಸೆಕ್ಷನ್ ಎಲ್ಲೂ ನೋಡಿಲ್ಲ. ಈ ಘಾಟ್ ಸೆಕ್ಷನ್ ಹೆಂಗೈತೆ ಅಂದರೆ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹತ್ತೀವಿ, ಆದರೆ ಅದು ನಮ್ಗೆ ಗೊತ್ತಾಗೋದೇ ಇಲ್ಲ. ನನಗೆ ಕಾಣಿಸ್ದಂಗೆ ಒಂದು 4 ಬೆಟ್ಟ ತಿಳಿದಿರ್ತೀನಿ. ಇನ್ನೂ ಒಂದು 30-35 ಕಿಲೋಮೀಟರ್ ಐತೆ, ಜಸ್ಟ್ ಒಂದು 20 ಕಿಲೋಮೀಟರ್ಸ್ಗೆ ಒಂದು 4-5 ಬೆಟ್ಟ ಹತ್ತಿದ್ದೀನಿ. ನನ್ನ ಫ್ರೆಂಡ್ ಆವಾಗಿಂದ ಕೌಂಟ್ ಮಾಡ್ಕೊಂಡು ಕುತ್ಕೊಂಡವನೆ, ಅದೆಷ್ಟು ಬೆಟ್ಟಗಳಂತ ಇನ್ನೂ ನಮಗೂ ಗೊತ್ತಿಲ್ಲ. ನಾವು ಕೌಂಟ್ ಮಾಡಿರೋ ಪ್ರಕಾರ ಒಂದು 4 ಬೆಟ್ಟ ಹತ್ತಿದ್ದೀವಿ ಗುರು. ನಮಗಿದು ಗೊತ್ತಾಗೋದೇ ಇಲ್ಲ, ಹೊರನಾಡೋನಾಗ ಇದೇ ಮೈನು, ಬರೀ ಹಿಲ್ ಸ್ಟೇಷನ್ನು ಬರೀ ಗುಟ್ಟ ಬೆಟ್ಟಗಳು ಇವೇ ಇರೋದು. ನೀವು ಇಲ್ಲೆಲ್ಲ ಬಂದರೆ ನಿಮ್ಮ ಗಾಡಿ ವೆಹಿಕಲ್ಸ್ ಎಲ್ಲ ಪಕ್ಕ ನೋಡ್ಕೊಬರ್ರಿ. ಅಂದರೆ ಒಂದು ನನ್ನ ಕಡೆಯಿಂದ ಒಂದು ಸಜೆಷನ್ನು, ನೀವು ವೆಸ್ಟರ್ನ್ ಘಾಟ್ಸ್ ಕಡೆ ಯಾವಾಗನ ಟ್ರಿಪ್ ಬನ್ನಿ, ಎಲ್ಲನ ಹೋಗಿ ಮೇಯ್ನ್ ಕಾರು ಗಾಡಿ ಆಗಲಿ ಸರ್ವಿಸ್ ಮಾಡಿಕೊಂಡು ಪಕ್ಕ ನೋಡ್ಕೊಬರ್ರಿ. ಹಿಂದೆ ಪಾಪ ಒಬ್ಬರು ಕಾರೆಲ್ಲ ಕೆಟ್ಟೋಗೈತೆ, ಹೆಂಗೆ ಒದ್ಲಾಡ್ತಿದ್ದು ಗೊತ್ತಾ, ಅವ್ರು ಅದೇನು ಮಾಡ್ಕೊಬಂದ್ರೋ ಏನೋ ಗೊತ್ತಿಲ್ಲ. ನಾನು ಈ ಟ್ರಿಪ್ ಬರೋದು ಕರೆಕ್ಟಾಗಿ ಒಂದು 7,500 7,000 ಖರ್ಚಾಗೈತೆ ಫುಲ್ ಸರ್ವಿಸು ಗಾಡಿಯೆಲ್ಲ. ನಾನು ಒಂದು ಹತ್ರ ಟ್ರಿಪ್ ಹೋಗ್ಬೇಕಂದ್ರೆ ಫುಲ್ ಗಾಡಿಯೆಲ್ಲ ಸರ್ವಿಸ್ ಮಾಡಿಸ್ಕೊಂಡು ಎಲ್ಲ ಕ್ಲೀನಾಗಿ ನೋಡ್ಕೊಬರೋದು. ಯಾಕಂದರೆ ಈ ಕಾಡುಗಳಾಗ ಒಂದು ಹತ್ರ ಏನೋ ಹೆಚ್ಚು ಕಡಿಮೆ ಆದರೂ ನಮ್ಮ ಕೆಳಗೆ ಕೂಡ ಯಾರೂ ಇಲ್ಲ, ಒಂದು ಮೆಕ್ಯಾನಿಕಲ್ ಶಾಪ್ ಇರಲ್ಲ. ಇದೊಂದು ಸಜೆಷನ್ ಗುರು, ಮೈನ್ ನೀವು ಗಾಡಿಯೆಲ್ಲ ಕಂಡೀಷನಾಗಿ ಇಟ್ಕೊಬರ್ರಿ, ಇಲ್ಲಾಂದರೆ ಬರಕ್ಕೆ ಹೋಗ್ಬೇಡಿ. ನಿಮ್ಗೆ ಇಲ್ಲಿ ಒಬ್ಬೊಬ್ಬರು ಮೆಕ್ಯಾನಿಕಲ್ ಸಹ ಸಿಗಲ್ಲ, ಬರೀ ಕಾಡು ಬಿಟ್ಟು ಇನ್ನೇನಿಲ್ಲ ಗುರು. ಇಲ್ಲಿ ನಿಮಗೆ ನೆಟ್ಗೊಂದು ಊರು ಕೂಡ ಸಿಗಲ್ಲ, ಇನ್ನು ಮೆಕ್ಯಾನಿಕಲ್ ಶಾಪಲ್ಲಿ ಸಿಗೋದು ನಮ್ಗೆ. ಅದರಿಂದ ನೀವು ಬರೋದಾದರೆ ಪಕ್ಕ ಕಂಡೀಷನಾಗಿ ಬರ್ರಿ ಇಲ್ಲೆಲ್ಲ. ಪರವಾಗಿಲ್ಲ ಗುರು, ಸ್ವಲ್ಪ ಬೇಗನೆ ರೀಚ್ ಆಗಿದ್ದೀನಿ ಹೊರನಾಡು, ಸಖತ್ ಫಾಸ್ಟಾಗಿ ಬಂದಿದ್ದೀನಿ ಗುರು. ಯಾಕಂದರೆ ಹೇಳಿದ್ನಲ್ಲ, ನಾನು ಬಂದಿದ್ದೆಲ್ಲ ಒಂದು 80-75 ಸ್ಪೀಡಾಗಿ ಬಂದೆ ಕಾರ್ ಸೆಕ್ಷನಾಗ. ರೋಡ್ ಮಾತ್ರ ಸಖತ್ತಾಗಿತ್ತು ಗುರು, ನೆಕ್ಸ್ಟ್ ಲೆವೆಲ್ಲು. ಆದಷ್ಟು ಕಡಿಮೆ ರೋಡ್ ಎಲ್ಲೂ ಕಿತ್ತೋಗಿಲ್ಲ, ಒಂದು 5 ಕಿಲೋಮೀಟರ್ಸ್ ಇದ್ದಂಗೆ ಕಿತ್ತೋಗೈತೆ ಅಷ್ಟೇ, ಮಿಕ್ಕಿರೋ ರೋಡ್ ಎಲ್ಲ ಚೆನ್ನಾಗೈತೆ ಗುರು. ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ಹೊರನಾಡು ರೀಚ್ ಆದೆ, ಹೊರನಾಡು ರೀಚ್ ಆಗಿದ ತಕ್ಷಣ ಏನು ಸಿಕ್ಕಾಪಟ್ಟೆ ಬಿಸಿಲುಗುರು, ಇವಾಗ ದರ್ಶನ ಕೂಡ ಮಾಡ್ಕೊ ಬರ್ಬೇಕು ಅಂದ್ಕೊಂಡಿದ್ದೀವಿ. ಏನು ಘಾಟ್ ಮಾತ್ರ ಭಯಂಕರ ಘಾಟ್ ಗುರು, 50 ಕಿಲೋಮೀಟರ್ ಆಗಿದ್ರು ಭಯಂಕರ ಅಂದರೆ ಭಯಂಕರ ಘಾಟು. ಹಿಂದೆ ವ್ಯೂ ಕೂಡ ನೋಡ್ಬೋದು, ಸಖತ್ತಾಗಿ ಕಾಣಿಸ್ತೈತೆ ಹಿಂದೆ ದೇವಸ್ಥಾನ. ದರ್ಶನ ಮಾಡ್ಕೊಂಡು ಆಮೇಲೆ ಸಿಗ ನಿಮ್ಕ. ಇದೇ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯ. ಇಲ್ಲಿ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲ್ಲ, ಅಲ್ಲಿಂದ ಬೋರ್ಡ್ ಹಾಕೋರು ಒಬ್ರು ಬೈದ್ರು, ಅದರಿಂದ ಒಳಗಡೆ ವಿಡಿಯೋ ಸ್ವಲ್ಪ ಕಡಿಮೆ ಮಾಡಿರ್ತೀನಿ. ಏನು ಗುರು, ನಾನು ಇಷ್ಟು ಫಾಸ್ಟಾಗಿ ದರ್ಶನ ಮಾಡ್ಕೊ ಬಂದ್ಬಿಟ್ಟೆ, ನಾನು ಇಷ್ಟು ಫಾಸ್ಟಾಗಿ ದರ್ಶನ ಮಾಡ್ಕೊ ಬರ್ತೀನಿ ಅನ್ಕೊಂಡಿದ್ದಿಲ್ಲ. ಜಸ್ಟ್ ಒಂದು 10 ನಿಮಿಷದಾಗ ಹೊರನಾಡಕ್ಕೆ ದರ್ಶನ ಮುಗೀತು. ಅಷ್ಟು ಅಂದರೆ ಜನಗಳೆಲ್ಲ ಕಡಿಮೆನೆ, ಅಷ್ಟು ಜಾಸ್ತಿ ಜನ ಇಲ್ಲ, ಜನ ಕಡಿಮೆನೆ, ಬಿಸಿಲು ಮಾತ್ರ ಭಯಂಕರ, ಮಳೆ ಕೂಡ ಬರಂಗೈತೆ, ಎಲ್ಲ ಮಾಡ ಮುಚ್ಕೊತೈತೆ. ನೋಡೋಣ, ಚಾರ್ಮಾಡಿ ಘಾಟ್ಗೆ ಹೋಗ್ತೀವಲ್ಲ ಅವಾಗ ಏನೋ ಮಳೆ ಸ್ಟಾರ್ಟ್ ಆದರೆ ಚೆನ್ನಾಗಿರುತ್ತೆ. ಇವಾಗ ಇನ್ನು ಹೊರನಾಡಿಂದ ಚಾರ್ಮಾಡಿ ಘಾಟ್ಗೆ ಹೋಗ್ತೀವಲ್ಲ, ಆ ದಾರಿನಾಗೆ ಸಿಗ ನಿಮ್ಗೆ. ಇವಾಗ ಹೊರನಾಡು ಮುಗಿಸ್ಕೊಂಡು ನಾವು ನೆಕ್ಸ್ಟು ಚಾರ್ಮಾಡಿ ಘಾಟು ಮತ್ತು ಧರ್ಮಸ್ಥಳ, ಧರ್ಮಸ್ಥಳದಾಗ ಸ್ಟೇ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಬಾಯ್ ಬಾಯ್.